ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಾಕಷ್ಟು ವಿದ್ಯಾರ್ಥಿಗಳು ರಿಸಲ್ಟ್ ಬಗ್ಗೆ ಕೇಳ್ತಾ ಇದ್ದರೆ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಚಾನಲ್ಗೆ ಆ್ಯಸ್ ಯೂಶ್ವಲ್ ಮೊದಲ ನಂಬರೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇಲ್ಲಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಬಂದುಬಿಟ್ಟು ಸಿ ಇ ಟಿ ಫಲಿತಾಂಶದ ಬಗ್ಗೆ ಕೇಳ್ತಾ ಇದ್ದೀರಾ. ಜುಲೈ 17ರಂದು ಪ್ರಕಟ ಆಗುತ್ತಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಜುಲೈ 17ರಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ KCET ಫಲಿತಾಂಶ ಬಂದುಬಿಟ್ಟು ಪ್ರಕಟ ಆಗುವುದಿಲ್ಲ. ಮೋಸ್ಟ್ ಆಫ್ ಸ್ಟೂಡೆಂಟ್ಸ್ಗಳು ಕೇಳ್ತಿದ್ದಾರೆ ಜುಲೈ 17 ಬರುತ್ತೋ ಅಂತ. ಜುಲೈ 17 ಬಂದುಬಿಟ್ಟು ಪ್ರಕಟ ಆಗುವುದಿಲ್ಲ. ಕಾರಣ ಇಷ್ಟೇ, ಇನ್ನೂ ಕೂಡ CBSE ICSE ರಿಸಲ್ಟ್ ಪ್ರಕಟ ಆಗಿಲ್ಲ. 12ನೇ ತರಗತಿ CBSE ICSE ರಿಸಲ್ಟ್ ಪ್ರಕಟ ಆಗಿಲ್ಲ. ಸದ್ಯ ನಾನು ರಿಪೋರ್ಟ್ ನೋಡಿರೋ ಪ್ರಕಾರ ಜುಲೈ 24 ಅಂತಿದ್ದಾರೆ. CBSE ರಿಸಲ್ಟ್ ಬರೋದು ಜುಲೈ 24 ಅಂತಿದೆ ಅಂತ ಇದ್ದಾರೆ. ಮೋಸ್ಟ್ಲಿ CBSE ರಿಸಲ್ಟ್ ಯಾವಾಗ ಬರುತ್ತೆ, ಬಂದ ನಂತರ ನಿಮಗೆ ರಿಸಲ್ಟ್ ಪ್ರಕಟ ಮಾಡಬೇಕಾಗುತ್ತೆ. ನಿಮಗೆ ಅನಿಸಿರೋ ಪ್ರಕಾರ CET ಇನ್ನೂ ಕೂಡ ಟೈಮ್ ಕೊಡ್ಬೋದಿತ್ತು ಅಂತ ನನ್ನ ಅನಿಸಿಕೆ. ಯಾಕಂದರೆ ರಿಸಲ್ಟ್ ಇಷ್ಟು ಡಿಲೇ ಮಾಡ್ತಿದ್ದಾರೆ, CBSE ರಿಸಲ್ಟ್ ಕೂಡ ಬಂದಿಲ್ಲ. CET ಬೇಗ ಆತುರದಲ್ಲಿ ಹತ್ರದಲ್ಲಿ ಮಾಡಿದ್ರೇನೋ, ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಲಿ ಅಂತೇಳಿ CET ಇನ್ನೂ ಸ್ವಲ್ಪ ಲೇಟಾಗಿ ಮಾಡಿದರೆ ಅನುಕೂಲ ಆಗ್ತಾಯಿತ್ತು ಅನ್ನೋ ಗೊತ್ತಿಲ್ಲ. ಬಟ್ NEET ಕೂಡ ಅದೇ ರೀತಿ ಸೇಮ್ ಡೇಟಲ್ಲಿ ಮಾಡ್ತಿದ್ದಾರೆ. NEET ಕೂಡ ಪೋಸ್ಟ್ಪೋನ್ ಮಾಡಿಲ್ಲ, ಅದಕ್ಕೋಸ್ಕರ CET ಬೇಗ ಮಾಡಿದ್ರು ಮಾಡಿರ್ಬೋದು, ಅದು ಅವರ ವಿವೇಚನೆಗೆ ಬಿಟ್ಟಿತ್ತು. ಒಟ್ಟಾರೆ CBSE ICSE ರಿಸಲ್ಟ್ ಪ್ರಕಟ ಆಗಿಲ್ಲ, ಜುಲೈ 24 ಪ್ರಕಟ ಆಗುತ್ತೆ ಅಂತ ಒಂದು ಹೇಳ್ತಿದ್ದಾರೆ. ನಂತರ ನಮಗೆ ರಿಸಲ್ಟ್ ಬರುತ್ತೆ, ರಿಸಲ್ಟ್ ಡೇಟನ್ನು ಒಂದು ದಿನ ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ, ಆಗ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಟ್ಟಾರೆ ನಾಳೆ ರಿಸಲ್ಟ್ ಬರುವುದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.